ಹಾಯ್ ಫ್ರೆಂಡ್ಸ್, ಇನ್ನು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ. ಹಾಯ್ ಫ್ರೆಂಡ್ಸ್, ಸದ್ಯ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಬೆಸ್ಟ್ ಡ್ಯಾನ್ಸರ್ ಅಂದ್ರೆ ಅದು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಅವರ ಹಿಂದಿನ ಎಲ್ಲ ಸಿನಿಮಾಗಳಲ್ಲೂ ಅವರ ಡ್ಯಾನ್ಸ್ ಅನ್ನು ನೋಡುತ್ತಲೇ ಬಂದಿದ್ದೀರಾ. ಸದ್ಯ ಅಪ್ಪು ನಟನೆಯ ಸಂತೋಷ್ ಆನಂದ್ ರಾಮ್ ನಿರ್ದೇಶನದಲ್ಲಿ ಯುವರತ್ನ ಚಿತ್ರ ಮೂಡಿ ಬರುತ್ತಿದೆ. ಈ ಹಿಂದೆ ಇದೇ ಕಾಂಬಿನೇಷನ್ ಅಲ್ಲಿ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜ್ಕುಮಾರ್ ಸಿನಿಮಾ ಮೂಡಿ ಬಂದಿತ್ತು. ಚಿತ್ರ ಕೂಡ ಭರ್ಜರಿ ಯಶಸ್ವಿ ಆಗಿತ್ತು. ಈಗ ಬಂದಿರೋ ಹೊಸ ಸುದ್ದಿ ಏನಪ್ಪ ಅಂದ್ರೆ, ಯುವರತ್ನ ಚಿತ್ರ ತಂಡಕ್ಕೆ ಪುನೀತ್ ಅಭಿಮಾನಿಗಳು ಒಂದು ದೊಡ್ಡ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದೇನು ಅಂತ ನೀವು ತಿಳ್ಕೊಳ್ಳೋಕೆ ಮುಂಚೆ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ. ಈ ಹಿಂದೆ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜ್ಕುಮಾರ್ ಚಿತ್ರದಲ್ಲಿ ಅಪ್ಪು ಡ್ಯಾನ್ಸ್ ಅನ್ನೋ ಒಂದು ಹಾಡಿಗೆ ದಕ್ಷಿಣ ಭಾರತದ ಖ್ಯಾತ ನೃತ್ಯ ನಿರ್ದೇಶಕ ಜಾನಿ ಮಾಸ್ಟರ್ ಅನ್ನು ಕರೆತಂದು ಆ ಹಾಡಿಗೆ ನೃತ್ಯ ನಿರ್ದೇಶನ ಮಾಡಿಸಿದ್ದರು. ಆ ಹಾಡು ರಾಜ್ಕುಮಾರ್ ಚಿತ್ರದ ಹೈಲೈಟ್ ಕೂಡ ಆಗಿತ್ತು. ಅಂದುಕೊಂಡಂತೆ ಹಾಡಿನ ಡ್ಯಾನ್ಸ್ ಅನ್ನು ಅಪ್ಪು ಅಭಿಮಾನಿಗಳಷ್ಟೇ ಅಲ್ಲದೆ ಕನ್ನಡ ಸಿನಿ ಪ್ರೇಕ್ಷಕರಿಗೆ ತುಂಬಾ ಇಷ್ಟ ಆಗಿತ್ತು. ಅದೇ ರೀತಿ ಈಗ ಪುನೀತ್ ನಟನೆ ಯುವರತ್ನ ಚಿತ್ರಕ್ಕೆ ದಕ್ಷಿಣ ಭಾರತದ ಪ್ರಸಿದ್ಧ ನೃತ್ಯ ನಿರ್ದೇಶಕರಾದ ಪ್ರಭುದೇವ ಅಥವಾ ರಾಘವ ರಾರೆನ್ಸ್ ಅವರಿಂದ ಕೊರಿಯೋಗ್ರಫಿ ಮಾಡಿಸಬೇಕೆಂದು ಅಪ್ಪು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಯುವರತ್ನ ಚಿತ್ರ ತಂಡಕ್ಕೆ ಟ್ವೀಟ್ ಮಾಡುತ್ತಿದ್ದಾರೆ. ಇತ್ತೀಚೆಗಷ್ಟೇ ಪ್ರಭುದೇವ ಅವರ ನೃತ್ಯ ನಿರ್ದೇಶನದಲ್ಲಿ ಮೈ ಟು ಚಿತ್ರದ ಸಾಂಗ್ ಒಂದು ಭರ್ಜರಿ ಹಿಟ್ ಆಗಿತ್ತು. ಅಲ್ಲದೆ ರಾಘವ ಲಾರೆನ್ಸ್ ಅವರ ಕಾಂಚನ 3 ಚಿತ್ರದಲ್ಲಿ ಅವರ ಡ್ಯಾನ್ಸ್ ಅನ್ನು ನೋಡಿ ಪ್ರೇಕ್ಷಕರು ಕ್ಲೀಮ್ ಬೋಲ್ಡ್ ಆಗಿದ್ದರು. ಹಾಗಾಗಿ ಪುನೀತ್ ಅಭಿನಯದ ಯುವರತ್ನ ಚಿತ್ರದ ಹಾಡೊಂದಕ್ಕೆ ಇವರಿಬ್ಬರಲ್ಲಿ ಒಬ್ಬರಿಂದ ಕೊರಿಯೋಗ್ರಫಿ ಮಾಡಿಸಿ ಎಂದು ಅಪ್ಪು ಅಭಿಮಾನಿಗಳು ಚಿತ್ರತಂಡಕ್ಕೆ ಬೇಡಿಕೆ ನೀಡಿದ್ದಾರೆ. ಅಲ್ಲದೆ ಪ್ರಭುದೇವ ಮತ್ತು ರಾಘವ ಲಾರೆನ್ಸ್ ಕನ್ನಡಕ್ಕೇನು ಹೊಸಬರಲ್ಲ. ಕನ್ನಡದ ಕೆಲವು ಸಿನಿಮಾಗಳಲ್ಲಿ ಪ್ರಭುದೇವ ನಡೆಸಿದ್ದಾರೆ. ಅಲ್ಲದೆ ಶಿವಣ್ಣ ಅಭಿನಯದ ಹಸುರ ಚಿತ್ರದಲ್ಲಿ ರಾಘವ ಲಾರೆನ್ಸ್ ಹಾಡೊಂದಕ್ಕೆ ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ಅಭಿಮಾನಿಗಳ ಈ ಬೇಡಿಕೆಗೆ ಯುವರತ್ನ ಚಿತ್ರ ತಂಡದಿಂದ ವೇಟ್ ಮಾಡಿ ಎಂಬ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ನಿಮ್ಮ ಪ್ರಕಾರ ಪ್ರಭುದೇವ ಮತ್ತು ರಾಘವ ಲಾರೆನ್ಸ್ ಇಬ್ಬರಲ್ಲಿ ಯುವರತ್ನ ಚಿತ್ರಕ್ಕೆ ಯಾರು ಕೊರಿಯೋಗ್ರಫಿ ಮಾಡಿದರೆ ಚೆನ್ನಾಗಿರುತ್ತೆ ಎಂಬುದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ನೀವು ಪಕ್ಕ ಅಪ್ಪು ಅಭಿಮಾನಿಗಳೇ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮುಂದಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.